Jai Hind, welcome to Tejas Easy English. Dear friends, in this video I have taken 60 daily use English sentences that you can use in your daily life. So you guys watch this video till the end, definitely you are going to learn something new. So friends, without wasting any time, let's get started. And the first sentence is here, idu aglebekittu. Idu aglebekittu anadike, this had to happen. This had to happen. Nanu swalpa hottinalle baruttene, nanu swalpa hottalle bartini anadike, I am coming in a while. ನೀನು ಎಲ್ಲೋ ಕಳೆದು ಹೋದಂತೆ ಕಾಣ್ತಾ ಇದೆಯಾ, ನೀನು ಎಲ್ಲೋ ಮಿಸ್ ಆದಂಗೆ ಕಾಣ್ತಿದ್ಯಾ, ಏನಾಯ್ತು ನಿನಗೆ ಕೇಳ್ತೀವಲ್ಲ. ಯು ಸೀಮ್ ಟು ಬಿ ಲಾಸ್ಟ್ ಸಮ್ವೇರ್. ಅವನು ಒಳ್ಳೆ ನಿದ್ದೆ ಮಾಡ್ತಾ ಇದ್ದಾನೆ, ಅವನು ಒಳ್ಳೆ ನಿದ್ದೆ ಮಾಡ್ತಿದ್ದಾನೆ ಅನ್ನೋದಕ್ಕೆ ಹೀ ಈಸ್ ಹ್ಯಾವಿಂಗ್ ಸೌಂಡ್ ಅಸ್ಲೀಪ್. ನೀನು ಯಾಕೆ ವಿಷಯವನ್ನು ಎಳೆಯುತ್ತೀಯ, ವಿಷಯನ ಯಾಕೆ ಎಳಿತಿದೆಯಾ ಅಂತ ಕೇಳೋದಕ್ಕೆ ವೈ ಆರ್ ಯು ಸ್ಟ್ರೆಚಿಂಗ್ ದ ಮ್ಯಾಟರ್. ನಾನು ಆಗಾಗ ಅವನ ಮನೆಗೆ ಹೋಗ್ತೀನಿ, ನಾನು ಅವಾಗವಾಗ ಅವ್ರ ಮನೆಗೆ ಹೋಗ್ತೀನಿ ಅನ್ನೋದಕ್ಕೆ ಐ ಆಫನ್ ಗೋ ಟು ಹಿಸ್ ಹೋಮ್. ಅವನ ಕಡೆ ನೋಡಬೇಡ ಅನ್ನೋದಕ್ಕೆ ಡೋಂಟ್ ಲುಕ್ ಅಟ್ ಹಿಮ್. ನಾನು ಇನ್ನು ಅರ್ಧ ಗಂಟೆಯಲ್ಲಿ ಹೊರಡ್ತೀನಿ, ಇನ್ನೊಂದು ಹಾಫ್ ಆನ್ ಅವರಲ್ಲಿ ನಾನು ಹೊರಡ್ತೀನಿ ಅನ್ನೋದಕ್ಕೆ ಐ ವಿಲ್ ಲೀವ್ ಇನ್ ಹಾಫ್ ಆನ್ ಅವರ್. ನನಗೆ ನನ್ನ ಚಾರ್ಜರ್ ಸಿಗ್ತಾ ಇಲ್ಲ, ನನಗೆ ನನ್ನ ಮೊಬೈಲ್ ಚಾರ್ಜರ್ ಸಿಗ್ತಿಲ್ಲ ಅನ್ನೋದಕ್ಕೆ ಐ ಕಾಂಟ್ ಫೈಂಡ್ ಮೈ ಚಾರ್ಜರ್. ನಲ್ಲಿಯನ್ನು ಬಂದ್ ಮಾಡು, ನಲ್ಲಿನ ಸ್ಟಾಪ್ ಮಾಡು ಅನ್ನೋದಕ್ಕೆ ಟರ್ನ್ ಆಫ್ ದ ಟ್ಯಾಪ್. ಹವಾಮಾನ ಇದ್ದಕ್ಕಿದ್ದಂತೆ ಹಾಳಾಯಿತು, ಇದ್ದಕ್ಕಿದ್ದ ಹಾಗೆ ಹವಾಮಾನ ಹಾಳಾಯಿತು, ಕೆಟ್ಟೋಯ್ತು ಅನ್ನೋದಕ್ಕೆ The weather has suddenly turned bad. ನಾನು ಇಲ್ಲಿಗೆ ದೊಡ್ಡ ಹೋಪ್ನೊಂದಿಗೆ ಬಂದೆನು, ತುಂಬ ದೊಡ್ಡ ಹೋಪ್ ಇಟ್ಕೊಂಡು ಬಂದಿದ್ದೀನಿ ಇಲ್ಲಿಗೆ ನಾನು ಅನ್ನೋದಕ್ಕೆ ಐ ಹ್ಯಾವ್ ಕಮ್ ಹಿಯರ್ ವಿತ್ ಲಾಟ್ಸ್ ಆಫ್ ಹೋಪ್. ನನ್ನ ಜೊತೆಗೆ ಬಾ ಅನ್ನೋದಕ್ಕೆ ಕಮ್ ವಿತ್ ಮೀ. ನೀನು ಕಲಿತೀಯ, ಡೋಂಟ್ ವರಿ ಅಂತೀವಲ್ಲ, ಯು ವಿಲ್ ಲರ್ನ್. ಇದನ್ನು ರಿಪೇರಿ ಮಾಡಿಸು, ಸರಿ ಮಾಡಿಸು ಇದನ್ನ ಅನ್ನೋದಕ್ಕೆ ಗೆಟ್ ಇಟ್ ರಿಪೇರ್ಡ್. ನೀನು ಯಾರನ್ನು ಆಹ್ವಾನಿಸಲು ಬಯಸುತ್ತೀಯ, ನೀನು ಯಾರನ್ನು ಇನ್ವೈಟ್ ಮಾಡೋಕ್ಕೆ ಇಷ್ಟಪಡ್ತೀಯ ಹೇಳೋದಕ್ಕೆ ಹೂಮ್ ವುಡ್ ಯು ಲೈಕ್ ಟು ಇನ್ವೈಟ್. ನೀನು ವಾಪಸ್ ಯಾವಾಗ ಬರ್ತೀಯ, ನೀನು ರಿಟರ್ನ್ ಬ್ಯಾಕ್ ಯಾವಾಗ ಬರೋದು ಕೇಳೋದಕ್ಕೆ ವೆನ್ ಆರ್ ಯು ಕಮಿಂಗ್ ಬ್ಯಾಕ್. ನಿನ್ನ ರಜಾ ದಿನಗಳು ಹೇಗಿದ್ವು, ಹಾಲಿಡೇಸ್ ಹೆಂಗೆ ಕೇಳಿದೆ ನೀನು ಕೇಳೋದಕ್ಕೆ ಹೌ ಆರ್ ಯುವರ್ ಹಾಲಿಡೇಸ್. ಸದಾ ವಿನಮ್ರನಾಗಿರು, ಸದಾ ಕೂಲಾಗಿರು ಅನ್ನೋ ಅರ್ಥ. ಆಲ್ವೇಸ್ ಬಿ ಪೊಲೈಟ್. ನಾನು ಅವಳಿಗೆ ಮೋಸ ಮಾಡಲಾರೆ ಅನ್ನೋದಕ್ಕೆ ಐ ಕಾಂಟ್ ಚೀಟ್ ಹರ್. ತಣ್ಣನೆಯ ನೀರು ಕುಡಿಯಬೇಡ, ಕೋಲ್ಡ್ ವಾಟರ್ ಕುಡಿಬೇಡ ಅನ್ನೋದಕ್ಕೆ ಡೋಂಟ್ ಟೇಕ್ ಚಿಲ್ಡ್ ವಾಟರ್. ನನ್ನ ವಾಚ್ ವರ್ಕ್ ಮಾಡ್ತಿಲ್ಲ ಅನ್ನೋದಕ್ಕೆ ಮೈ ವಾಚ್ ಈಸ್ ನಾಟ್ ಫಂಕ್ಷನಿಂಗ್. ನೀನು ಇದನ್ನು ಎಲ್ಲಿಂದ ತಗೊಂಡಿದ್ದ ನೀನು ಕೇಳೋದಕ್ಕೆ ವೇ ಡಿಡ್ ಯು ಟೇಕ್ ದಿಸ್. ಇದನ್ನು ಕೇಳಿ ಬೇಜಾರಾಯಿತು ಅನ್ನೋದಕ್ಕೆ ಸಾರಿ ಟು ಹಿಯರ್ ದಟ್. ನನ್ನ ಮಾತು ಯಾರೂ ಕೇಳೋದಿಲ್ಲ, ನನ್ನ ಮಾತನ್ನು ಯಾರೂ ಕೇಳಿಸ್ಕೊಳ್ಳಲ್ಲ ಅನ್ನೋದಕ್ಕೆ ನೋಬಡಿ ಲಿಸನ್ ಟು ಮೀ. ನೀನು ತುಂಬ ಮುಗ್ಧ, ನೀನು ತುಂಬ ಇನ್ನೋಸೆಂಟ್ ಅನ್ನೋದಕ್ಕೆ ಯು ಆರ್ ಸೋ ಇನ್ನೋಸೆಂಟ್. ಇದನ್ನು ಚೇರ್ ಮೇಲೆ ಇಡು ಅನ್ನೋದಕ್ಕೆ ಪುಟ್ ಇಟ್ ಆನ್ ದ ಚೇರ್. ನಿನ್ನ ಊಟ ತಣಿಯುತ್ತಿದೆ, ಬೇಗ ಊಟ ಮಾಡು, ನಿನ್ನ ಊಟ ತಣಿದು ಹೋಗ್ತಿದೆ ಅನ್ನೋದಕ್ಕೆ ಯುವರ್ ಫುಡ್ ಈಸ್ ಗೆಟಿಂಗ್ ಕೋಲ್ಡ್. ಬಾಗಿಲನ್ನು ಹಾಫ್ ಓಪನ್ ಇಡು ಅನ್ನೋದಕ್ಕೆ ಕೀಪ್ ದ ಡೋರ್ ಹಾಫ್ ಓಪನ್. ಇವತ್ತು ನನಗೆ ಬಹಳ ಕೆಲಸ ಇದೆ, ಇವತ್ತು ನನಗೆ ತುಂಬ ವರ್ಕ್ ಇದೆ ಅನ್ನೋದಕ್ಕೆ ಟುಡೇ ಐ ಹ್ಯಾವ್ ಅ ಲಾಟ್ ಆಫ್ ವರ್ಕ್
ನೀನು ಏನನ್ನು ಹುಡುಕುತ್ತಿದ್ದೀಯಾ, ನೀನು ಏನು ಸರ್ಚ್ ಮಾಡ್ತಿದ್ದೀಯಾ ಕೇಳೋದಕ್ಕೆ. ವಾಟ್ ಆರ್ ಯು ಲುಕಿಂಗ್ ಫಾರ್, ವಾಟ್ ಆರ್ ಯು ಲುಕಿಂಗ್ ಫಾರ್. ಇವತ್ತು ನಡುಗುವ ಚಳಿ ಇದೆ, ತುಂಬ ಚಳಿ ಇದೆ ಅನ್ನೋದಕ್ಕೆ ಇಟ್ಸ್ ಶಿವರಿಂಗ್ ಕೂಲ್ ಟುಡೇ, ಇಟ್ಸ್ ಶಿವರಿಂಗ್ ಕೂಲ್ ಟುಡೇ. ಟಿ ವಿ ನೋಡೋದನ್ನು ನಿಲ್ಲಿಸು, ಟಿ ವಿ ನೋಡೋದನ್ನು ಸ್ಟಾಪ್ ಮಾಡು ಅನ್ನೋದಕ್ಕೆ ಸ್ಟಾಪ್ ವಾಚಿಂಗ್ ಟಿ ವಿ, ಸ್ಟಾಪ್ ವಾಚಿಂಗ್ ಟಿ ವಿ. ವಿಷಯ ಏನು, ವಿಷಯ ಏನು ಕೇಳ್ತೀವಲ್ಲ, ವಾಟ್ಸ್ ದ ಮ್ಯಾಟರ್, ವಾಟ್ಸ್ ದ ಮ್ಯಾಟರ್. ಗೋಡೆ ಮೇಲೆ ಬರಿಬೇಡ, ಗೋಡೆ ಮೇಲೆ ಬರಿಬೇಡ ಮರೆಯ ಹೇಳ್ತೀವಲ್ಲ, ಡೋಂಟ್ ರೈಟ್ ಆನ್ ದ ವಾಲ್, ಡೋಂಟ್ ರೈಟ್ ಆನ್ ದ ವಾಲ್. ಕಾಫಿಗೆ ಧನ್ಯವಾದಗಳು ಅಂದರೆ ಕಾಫಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತೀವಲ್ಲ, ಥ್ಯಾಂಕ್ ಯು ಫಾರ್ ದ ಕಾಫಿ, ಥ್ಯಾಂಕ್ ಯು ಫಾರ್ ದ ಕಾಫಿ. ನಾನು ನನ್ನ ಮಾತು ಉಳಿಸಿಕೊಂಡೆನು ಅಂದರೆ ನನ್ನ ಮಾತಿನಂತೆ ನಡ್ಕೊಂಡೆ, ನನ್ನ ಮಾತು ನಾನು ಉಳಿಸ್ಕೊಂಡೆ ಅಂತೀವಲ್ಲ, ಐ ಕೆಪ್ ಮೈ ಪ್ರಾಮಿಸ್, ಐ ಕೆಪ್ ಮೈ ಪ್ರಾಮಿಸ್. ಸಮಯಕ್ಕೆ ಸರಿಯಾಗಿ ತಲುಪು, ಸಮಯಕ್ಕೆ ಸರಿಯಾಗಿ ರೀಚ್ ಆಗು ಅನ್ನೋದಕ್ಕೆ ರೀಚ್ ಆನ್ ಟೈಮ್, ರೀಚ್ ಆನ್ ಟೈಮ್. ಯಾವಾಗ ಹೋಗ್ಬೇಕು ಹೇಳು, ಯಾವಾಗ ಹೋಗ್ಬೇಕಂತ ಹೇಳು ಅನ್ನೋದಕ್ಕೆ ಟೆಲ್ ಮೀ ವೆನ್ ಟು ಗೋ, ಟೆಲ್ ಮೀ ವೆನ್ ಟು ಗೋ. ಇವತ್ತು ರಾತ್ರಿ ಇಲ್ಲಿಯೇ ವಿಶ್ರಾಂತಿ ತಗೋ, ಇವತ್ತೊಂದಿನ ಇಲ್ಲೇ ರೆಸ್ಟ್ ತಗೋ ರಾತ್ರಿ ಅನ್ನೋದಕ್ಕೆ ಟೇಕ್ ರೆಸ್ಟ್ ಹಿಯರ್ ಟು ನೈಟ್, ಟೇಕ್ ರೆಸ್ಟ್ ಹಿಯರ್ ಟು ನೈಟ್. ನಿನಗೆ ಅವರು ಗೊತ್ತಾ, ನಿನಗೆ ಅವ್ರು ಗೊತ್ತಾ ಅಂತ ಹೇಳೋದಕ್ಕೆ ಡು ಯು ನೋ ದೆಮ್, ಡು ಯು ನೋ ದೆಮ್. ನನ್ನ ಹತ್ತಿರ ನಿನಗೆ ಒಳ್ಳೆ ಸುದ್ದಿ ಇದೆ, ನಿನಗೆ ನನ್ನ ಹತ್ರ ಒಂದು ಒಳ್ಳೆ ಸುದ್ದಿ ಇದೆ ಅನ್ನೋದಕ್ಕೆ ಐ ಹ್ಯಾವ್ ಗುಡ್ ನ್ಯೂಸ್ ಫಾರ್ ಯು, ಐ ಹ್ಯಾವ್ ಗುಡ್ ನ್ಯೂಸ್ ಫಾರ್ ಯು. ನನಗೆ ನಿದ್ದೆ ಬರ್ತಿದೆ, ನನಗೆ ನಿದ್ದೆ ಬರ್ತಿದೆ ಅನ್ನೋದಕ್ಕೆ ಐ ಆಮ್ ಫೀಲಿಂಗ್ ಸ್ಲೀಪಿ, ಐ ಆಮ್ ಫೀಲಿಂಗ್ ಸ್ಲೀಪಿ. ಅವನನ್ನು ಯಾರೋ ಕರೀತಾ ಇದ್ದಾರೆ, ಅವನನ್ನು ಯಾರೋ ಕರೀತಾ ಇದ್ದಾರೆ ಅಂತೀವಲ್ಲ, ಸಮ್ವನ್ ಇಸ್ ಕಾಲಿಂಗ್ ಹಿಮ್, ಸಮ್ವನ್ ಇಸ್ ಕಾಲಿಂಗ್ ಹಿಮ್. ನಾನು ನಿನಗೋಸ್ಕರ ಕಾಯ್ತೀನಿ, ನಾನು ನಿನಗೋಸ್ಕರ ವೆಯ್ಟ್ ಮಾಡ್ತೀನಿ ಅನ್ನೋದಕ್ಕೆ ಐ ವಿಲ್ ವೆಯ್ಟ್ ಫಾರ್ ಯು, ಐ ವಿಲ್ ವೆಯ್ಟ್ ಫಾರ್ ಯು. ನಿನ್ನ ಹಲ್ಲುಗಳನ್ನು ಉಜ್ಜು, ಬ್ರಷ್ ಮಾಡು ಅನ್ನೋದಕ್ಕೆ ಬ್ರಷ್ ಯುವರ್ ಟೀತ್, ಬ್ರಷ್ ಯುವರ್ ಟೀತ್. ನನಗೋಸ್ಕರ ಟಿಫನ್ ಮಾಡು, ನನಗೋಸ್ಕರ ಟಿಫನ್ ಮಾಡು ಪ್ಲೀಸ್ ಅಂತೀವಲ್ಲ, ಮೇಕ್ ಬ್ರೇಕ್ಫಾಸ್ಟ್ ಫಾರ್ ಮೀ, ಮೇಕ್ ಬ್ರೇಕ್ಫಾಸ್ಟ್ ಫಾರ್ ಮೀ. ಟಿಫನ್ ರೆಡಿ ಇದೆ, ಬ್ರೇಕ್ಫಾಸ್ಟ್ ಈಸ್ ರೆಡಿ, ಬ್ರೇಕ್ಫಾಸ್ಟ್ ಈಸ್ ರೆಡಿ. ನನಗೆ ಅವರಿಬ್ಬರು ಗೊತ್ತು, ನನಗೆ ಅವರಿಬ್ಬರು ಕೂಡ ಗೊತ್ತು ಅನ್ನೋದಕ್ಕೆ ಐ ನೋ ಬೋತ್ ಆಫ್ ದೆಮ್, ಐ ನೋ ಬೋತ್ ಆಫ್ ದೆಮ್. ನನಗೆ ನನ್ನ ಚಾರ್ಜರ್ ಸಿಗ್ತಾ ಇಲ್ಲ, ಐ ಕಾಂಟ್ ಫೈಂಡ್ ಮೈ ಚಾರ್ಜರ್, ಐ ಕಾಂಟ್ ಫೈಂಡ್ ಮೈ ಚಾರ್ಜರ್. ನನ್ನ ಹತ್ತಿರ ರಿಯಲ್ಮೀ ಮೊಬೈಲ್ ಇದೆ, ನಾನು ಯೂಸ್ ಮಾಡೋದು ರಿಯಲ್ಮೀ ಮೊಬೈಲ್ ಅಂತೀವಲ್ಲ, ಐ ಹ್ಯಾವ್ ಅ ರಿಯಲ್ಮೀ ಮೊಬೈಲ್, ಐ ಹ್ಯಾವ್ ಅ ರಿಯಲ್ಮೀ ಮೊಬೈಲ್. ನಾನು ಒಂದು ಕವಿತೆ ಬರಿತಾ ಇದ್ದೀನಿ, ನಾನೊಂದು ಪೊಯಮ್ ಬರಿತಿದ್ದೀನಿ ಅಂತೀವಲ್ಲ, ಇದು ಕೊನೆಯ ವಾಕ್ಯ. ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.